ಮುಧೋಳದ ಪ್ರಮುಖ ರಸ್ತೆ ಒತ್ತುವರಿ ಆಗಿದೆಯಾ? ರನ್ನನಗರಿಯಲ್ಲಿ ಲೋಕಾಯುಕ್ತ ಎಂಜಿನಿಯರ್ ಸರ್ವೆ. ವೇಗವಾಗಿ ಬೆಳೆಯುತ್ತಿರುವ ನಗರ ಮುಧೋಳ, ಆದರೆ ಸರ್ಕಾರಿ ಜಾಗ ಅತಿಕ್ರಮಣಕ್ಕೆ ಅವಕಾಶ ಕೊಟ್ಟಂತೆ ಆಗಿದೆ. ಮುಧೋಳದಿಂದ ಯಾದವಾಡ ರಸ್ತೆ ಅಗಲೀಕರಣ ಸರಿಯಾಗಿ ಮಾಡದೆ ಬೇಕಾಬಿಟ್ಟಿ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ರೀತಿ ಅಕ್ರಮ ನಡೆದಿದ್ರೂ ಕಂಡು ಕಾಣದಂತೆ ಅಧಿಕಾರಿಗಳಿದ್ದಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆರ್ಟಿಐ ಕಾರ್ಯಕರ್ತ ಹಣಮಂತ ಶಿಂಧೆ ಲೋಕಾಯುಕ್ತ ಕಚೇರಿಗೆ ದೂರು ಸಲ್ಲಿಸಿದ್ರು. 2 ವರ್ಷಗಳ ಬಳಿಕ ಅಧಿಕಾರಿಗಳು ಸರ್ವೆ ಕಾರ್ಯಕ್ಕೆ ಬಂದಿದ್ರು. ಮಹಾರಾಣಾ ಪ್ರತಾಪ್ ಸರ್ಕಲ್ನಿಂದ ಆರಂಭಗೊಳ್ಳುವ ರಸ್ತೆಯಿಂದ ಅಳತೆ ಕಾರ್ಯ ಮಾಡಿದ್ರು. ಚರಂಡಿ ಸೇರಿದಂತೆ ರಸ್ತೆ ಸುಮಾರು 30 ಮೀಟರ್ ಅಗಲೀಕರಣವಾಗಬೇಕಿತ್ತು, ಆದರೆ ಈ ನಿಯಮ ಉಲ್ಲಂಘನೆಯಾಗಿದೆ ಅಂತ ಲೋಕೋಪಯೋಗಿ ಮತ್ತು ನಗರಸಭೆ ಅಧಿಕಾರಿಗಳ ವಿರುದ್ಧ ಹಣಮಂತ ಶಿಂಧೆ ದೂರು ಸಲ್ಲಿಸಿದ್ದಾರೆ. ಮುಧೋಳ ನಗರದಿಂದ ಯಾದವಾಡ ಗ್ರಾಮಕ್ಕೆ ಹೋಗುವ ರಸ್ತೆ ರಾಜ್ಯ ಹೆದ್ದಾರಿ 55 ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕಳೆದ 2022 ನಾನು ಲೋಕಾಯುಕ್ತ ಕಚೇರಿಗೆ ದೂರು ಸಲ್ಲಿಸಿದ ದನ್ವಯ ಇವತ್ತು 21/8/2024 ಸ್ಥಳ ತನಿಖೆ ಕ್ರಮ ಕೈಗೊಂಡಿದ್ದು, ಸ್ಥಳ ತನಿಖೆಯಲ್ಲಿ ಮಾನ್ಯ ಸ್ಥಳೀಯ ಅಧಿಕಾರಿಗಳು, ಸರ್ವೆ ಇಲಾಖೆ ಅಧಿಕಾರಿಗಳು ಮತ್ತು ನಗರಸಭೆ ಅಧಿಕಾರಿಗಳು ಹಾಗೂ ಲೋಕಾಯುಕ್ತ ಕಚೇರಿ ಅಧಿಕಾರಿಗಳು ಕೂಡ ಭಾಗವಹಿಸಿ ಸ್ಥಳ ತನಿಖೆಯ ಪರಿಶೀಲನೆ ಕೈಗೊಂಡಿರ್ತಾರೆ. ಈಗ ನೋಡೋಣ, ಕಾದು ನೋಡಬೇಕಂತ ಪರಿಸ್ಥಿತಿ ಬಂದು ನಿರ್ಮಾಣ ಆಗಿದೆ. ಯಾಕಪ್ಪ ಅಂತಂದರೆ ಇಲ್ಲಿ ಒಂದು ಭಾಗದಲ್ಲಿ ಇಲ್ಲಿ ಸರ್ವೆ ಕಾರ್ಯ ಅಚ್ಚುಕಟ್ಟಾಗಿ ನೀಟಾಗಿ ಕಾರ್ಯ ಕೈಗೊಂಡಿರೋದಿಲ್ಲ. ಅದಕ್ಕಾಗಿ ತಾವು ಇವತ್ತಿನ ದಿವಸ ನಾನು ಅವರ ಮಾನ್ಯ ಲೋಕಾಯುಕ್ತ ಅಧಿಕಾರಿಗಳಿಗೆ ನಾನು ಒಂದು ದಾಖಲೆ ಸಮೇತ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಇಲ್ಲಿ ಹಲವಾರು ಅಂಗಡಿ ಮುಂಗಟ್ಟುಗಳು, ಹಾಸ್ಪಿಟಲ್ಗಳು, ಕಟ್ಟಡಗಳು ತಲೆ ಎತ್ತಿ ನಿಂತಿವೆ. ಯಾವಾಗ ತೆರವುಗೊಳಿಸ್ತಾರೋ ಕಾದು ನೋಡಬೇಕಿದೆ ಅಂತಾರೆ ಆರ್ಟಿಐ ಕಾರ್ಯಕರ್ತ. ಈ ರಸ್ತೆ ಬದಿಯಲ್ಲಿರ್ತಕ್ಕಂಥ ಒಂದಿಷ್ಟು ಅಂಗಡಿಗಳು ಮತ್ತು ಹಾಸ್ಪಿಟಲ್ಗಳು ಹಾಗೂ ಅದರಂತೆ ಈಗ ಒಂದಿಷ್ಟು ಲಾಜಿಂಗ್ಗಳು ಇಲ್ಲಿ ಒತ್ತುವರಿ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಬಂದಿದೆ ಇವತ್ತಿನ ಸರ್ವೆಯಲ್ಲಿ. ಆ ರೀತಿಯಾಗಿ ಈಗ ಇವತ್ತಿನ ಸರ್ವೆ ಅಧಿಕಾರಿಗಳು ವರದಿ ಸಲ್ಲಿಸ್ತಾರೋ ಇಲ್ಲೋ ಅನ್ನೋದಂಥದನ್ನು ಕಾದು ನೋಡಬೇಕಾಗಿದೆ. ಆ ವರದಿ ಯಾವ ರೀತಿ ಸಲ್ಲಿಸ್ತಾರೆ ನೋಡಿಕೊಂಡು ನಾನು ಮುಂದಿನ ಮೇಲ್ಮನವಿ ಬಗ್ಗೆ ವಿಚಾರಣೆ ಮಾಡಿ ಹೌದು ಈಗ ಮಾನ್ಯ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ತನಿಖೆ ಕ್ರಮ ಕೈಗೊಳ್ಳಬೇಕಾದರೂ ಸಹಿತ ಇವತ್ತು 2 ವರ್ಷದ ನಂತರ ಇಲ್ಲಿ ಸ್ಥಳ ಕ್ರಮ ಕೈಗೊಂಡಿರ್ತಾರೆ. ಆದರೂ ಕೂಡ ಇವತ್ತು ತನಿಖೆ ಕ್ರಮ ಕೈಗೊಂಡಿದ್ದಾರೆ, ಕಾದು ನೋಡೋಣ. ಒಟ್ಟಿನಲ್ಲಿ ಭೂಮಿಯನ್ನ ಉಳಿಸಿಕೊಳ್ಳದ ಸರ್ಕಾರ ಅತಿಕ್ರಮಣ ಮಾಡುವವರಿಗೆ ದಾರಿ ಮಾಡಿಕೊಡ್ತಿದೆ. ಚರಂಡಿಯು ನೇರವಾಗಿಲ್ಲದೆ ಅಂಕುಡೊಂಕಾಗಿದೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಿ ಅನ್ನೋದು ಇವರ ವಾದ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.